ಒಂದು ರಾಮನಗರದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಭಾಗವಹಿಸಿದಂತ ಒಂದು ಕಾರ್ಯಕ್ರಮ ರಾಮನಗರ ಅಂದಟ್ಗೆ ನಮಗೆ ಜ್ಞಾಪಕ ಬರೋದು ಮತ್ತೆ ರಾಮನಗರನ ಇಡೀ ಭಾರತಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು 1975ನೇ ಇಸವಿನಲ್ಲಿ ಶೋಲೆ ಸಿನಿಮಾ ಅದಾದ ನಂತರ ಸುಮಾರು 50 ವರ್ಷಗಳ ನಂತರ ಮತ್ತೆ ನೆನ್ನೆ ಭಾರತಕ್ಕೆ ರಾಮನಗರ ಪರಿಚಯ ಆಗಿದೆ ಅದು ಅಲ್ಲಿಯ ಸಂಸದರಾದ ಡಿಕೆ ಸುರೇಶ್ ಅವರಿಂದ ಶೋಲೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶೋಲೆ ಸಿನಿಮಾ ಪ್ರಸಿದ್ಧಿ ಆಗಿದ್ದು ರಾಮನಗರದಿಂದ ರಾಮಗಡ್ ಅನ್ನೋದರಿಂದ ಶೋಲೆನಲ್ಲಿ ಒಂದು ಪ್ರಸಿದ್ಧವಾದ ಪಾತ್ರ ಗಬ್ಬರ್ ಸಿಂಗ್ ಆ ಗಬ್ಬರ್ ಸಿಂಗ್ನ ಕಳನಾಯಕನ ಪಾತ್ರ ಮತ್ತೆ ನೆನ್ನೆ ಅವತ್ತಿಗೆನ 75ನೇ ಇಸವಿನಲ್ಲೇ ಗಬ್ಬರ್ ಸಿಂಗ್ ಪಾತ್ರ ಮುಗಿತು ಅನ್ಕೊಂಡ್ರೆ ಅದು ಜೀವಂತವಾಗಿ ಇನ್ನೂ ರಾಮನಗರದಲ್ಲಿ ಇದೆ ಅಂತ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರಿಂದ ನಮಗೆ ನೆನ್ನೆ ಕಂಡು ಬಂದಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತೆ ಈ ನಾಡನ್ನು ಕಟ್ಟಿದಂತ ಕೆಂಪೇಗೌಡರು ಇವರಿಬ್ಬರು ಪ್ರತಿಮೆಗಳನ್ನು ಅನಾವರಣ ಮಾಡಲಿಕ್ಕೆ ನೆನ್ನೆ ಕಾರ್ಯಕ್ರಮ ಆಯಿತು ಒಬ್ಬ ಮುಖ್ಯಮಂತ್ರಿ ಇದ್ದಂತ ಕಾರ್ಯಕ್ರಮದಲ್ಲಿ ಹೇಗೆ ನಡೆಕೋಬೇಕು ಅನ್ನೋದು ಒಬ್ಬ ಸಂಸದರಿಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಕಾಂಗ್ರೆಸ್ನವರಿಗೆ ಹೇಳ್ತೀನಿ ನಿಮ್ಮ ಸಂಸದರು ಎಂಎಲ್ಎಗಳಿಗೆ ಫಸ್ಟ್ ಕಾರ್ಯಕ್ರಮಗಳಲ್ಲಿ ಹೇಗೆ ನಡೆಕೋಬೇಕು ಅನ್ನೋ ಒಂದು ಟ್ರೈನಿಂಗ್ ಕೊಡಿ ಫಸ್ಟ್ ಈ ರೀತಿಯ ಅನುಭವದ ಕೊರತೆ ಮತ್ತು ನಾವು ಏನು ಬೇಕಾದರೂ ಮಾಡಬಹುದು ಅನ್ನೋ ಒಂದು ಗೂಂಡಾಗಿರಿಯ ವರ್ತನೆ ಏನಿದೆ ಅದನ್ನು ನಾವಂತೂ ಕಂಡು ಸಹಿಸಲ್ಲ ಜೊತೆಗೆ ಕರ್ನಾಟಕದ ಜನತೆಯಂತೂ ಸದಾ ಕಾರ್ಯವಾಗಿ ಯಾವುದೇ ಕಾರಣಕ್ಕೂ ಸಹಿಸೋದೇ ಇಲ್ಲ ಇದೇ ಕಾರಣಕ್ಕೆ ಗೂಂಡಾಗಿರಿಯ ಕಾಂಗ್ರೆಸ್ ಅನ್ನು ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಜನಗಳು ನಿಮ್ಮನ್ನ ದೂರವಾಗಿ ಇಟ್ಟಿದ್ದಾರೆ ಇನ್ನಾದರೂ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳ ಜನ ಅವರು ನೆನ್ನೆ ಕ್ಷಮೆ ಕೇಳಿದ್ದಾರೆ ಆಮೇಲೆ ತಪ್ಪಿನ ಅರಿವಾಗಿ ಡಿ ಕೆ ಸುರೇಶ್ ಅವರು ಬಟ್ ಅದಕ್ಕೆ ಸಾಲಲ್ಲಿಲ್ಲ ಮುಖ್ಯಮಂತ್ರಿಗಳ ಜನ ಅವರು ನೆನ್ನೆ ಕ್ಷಮೆ ಕೇಳಿದ್ದಾರೆ ಆಮೇಲೆ ತಪ್ಪಿನ ಅರಿವಾಗಿ ಡಿ ಕೆ ಸುರೇಶ್ ಅವರು ಬಟ್ ಅದಕ್ಕೆ ಸಾಲಲ್ಲಿಲ್ಲ ಈ ಮುಖ್ಯಮಂತ್ರಿ ಈ ಒಂದು ರಾಜ್ಯವನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ ಮೇಲೆ ಇಡೀ ರಾಜ್ಯದ ಜನರ ಒಂದು ಕ್ಷಮೆಯನ್ನು ಕೇಳಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ಅವರು ನಾವು ಬಂಡೆ ರಾಮನಗರದ ಬಂಡೆ ನಾವು ಕಲ್ಲು ಅಂತೆಲ್ಲ ಹೇಳ್ತಾರೆ ನಮ್ಮ ಹತ್ರ ಕ್ರಷರ್ಗಳು ನಾವು ಎಂಥ ಬಂಡೆಗಳನ್ನಾದರೂ ಕ್ರಶ್ ಮಾಡೋಂಥ ಕ್ರಷರ್ಸು ನಮ್ಮ ಹತ್ರ ಇದೆ ಇನ್ನು ಮೇಲಾದರೂ ಅವರು ಈ ರೀತಿಯ ಗೂಂಡಾವರ್ತನೆಯನ್ನು ಬಿಟ್ಟು ಸಜ್ಜನಿಕೆ ನಡವಳಿಕೆಯನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳೇ ಅಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇದ್ದರೆ ಸಜ್ಜನಿಕೆಯಿಂದ ನಡೆಯುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ ಮತ್ತೆ ಕರ್ನಾಟಕದ ಜನತೆಯ ಕ್ಷಮೆಯನ್ನು ಆಚರಿಸಲಿ ನೆನ್ನೆ ಘಟನೆಯನ್ನು ಖಡಾಖಂಡಿತವಾಗಿ ನಾವು ಬಿಜೆಪಿ ಖಂಡಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ